Hi viewers, welcome to Basva ITI Manvi. Everything class alli now C programming part number 18 alli now identifiers mele now program na compile maadi run maadi now practical samayata now program na type maadi nodana. Okay viewers, now previous class alli now identify andre enu matte adra rules and regulation enidave ಯಾವ ರೀತಿಯಿಂದ ನಾವು ಪ್ರಾಪರ್ ಆಗಿ ನೇಮ್ ಅನ್ನೋದು ಕೊಡಬೇಕಾಗುತ್ತೆ. ಸೊ ವೇರಿಯಬಲ್ಗೆ ನಾವು ಪ್ರಾಪರ್ ಆಗಿ ನೇಮ್ ಅಂತ ಕೊಟ್ಟಾಗ ನಮಗೆ ಸೊ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ನಾವು ದಟ್ ಈಸ್ ಕಾಲ್ಡ್ ಐಡೆಂಟಿಫೈ ಅಂತೇಳಿ ಕರಿತೀವಿ. ಸೊ ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಏನಪ್ಪ ಅಂತಂದರೆ ಯಾವುದೋ ಒಂದು ಡೇಟಾ ಟೈಪ್ ಇಂಟೀಜರ್ ಅಥವಾ ಕ್ಯಾರೆಕ್ಟರ್ ಫ್ಲೋಟ್ ಅಂತ ಟೈಪ್ ಮಾಡಿದ ನೆಕ್ಸ್ಟ್ ನಾವು ವೇರಿಯಬಲ್ ನೇಮ್ ಕೊಡ್ತೀವಿ. ಆ ವೇರಿಯಬಲ್ ನೇಮ್ಗೆ ನಾವು ಪ್ರಾಪರ್ ಆಗಿ ನೇಮ್ ಅನ್ನೋದು ಕೊಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಐಡೆಂಟಿಫೈ ಅಂತ ನಾವು ಕರಿತೀವಿ. ಅದು ಕೊಡಬೇಕಾದ್ರೆ ಐಡೆಂಟಿಫೈ ಯೂನಿಕ್ ಆಗಿರಬೇಕು. ಅಂದರೆ ಬೇರೆ ಬೇರೆ ಥರ ನಂಬರ್ಸ್ ಇರಬೇಕು. ನಂಬರ್ಸ್ ಒನ್ ನಂಬರ್ಸ್ ಟು ಅಂತೇಳಿ ಬೇರೆ ಬೇರೆ ನೇಮ್ ಥರ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಂಬರ್ ಒನ್ ನಂಬರ್ ಟು ಇದು ಬೇರೆ ಬೇರೆ ಥರ ವೇರಿಯಬಲ್ ನೇಮ್ ಅನ್ನೋದು ಸಿ ಪ್ರೋಗ್ರಾಮರ್ ಅಂತೇಳಿ ಅರ್ಥ ಮಾಡ್ಕೊಳ್ತದೆ. ಇಲ್ಲಿ ನಂಬರ್ ಕೊಟ್ಟರೆ ಅದು ಒಂದೇ ತಗೊಳ್ಳೋದು, ಅದು ಎರರ್ ಬರುವಂಥ ಚಾನ್ಸಸ್ ಇರ್ತದೆ. ಓಕೆ, ನಾವು ಏನೇ ಕೊಟ್ಟಿರ್ಸತ್ತೆ ಅದು ಬೇರೆ ಬೇರೆ ರೀತಿಯಿಂದ ನಾವು ವೇರಿಯಬಲ್ ನೇಮ್ ಅನ್ನೋದು ಪ್ರಾಪರ್ ಆಗಿ ನೇಮ್ ಮುಖಾಂತರ ಕೊಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಯಾರ್. ಸೊ ಕ್ಯಾರ್ ಅನ್ನೋದು ಏನಪ್ಪ ಅಂತಂದರೆ ನೋಡಿ ವರ್ಸ್, ನಾವು ಸಿಂಗಲ್ ಲೆಟರ್ನ ಯೂಸ್ ಮಾಡೋ ಟೈಮಲ್ಲಿ ನಾವು ಸಿಂಗಲ್ ಕೊಟೇಶನ್ ಹಾಕಿ ಮೆನ್ಷನ್ ಮಾಡ್ತೀವಿ. ಆದರೆ ಇಲ್ಲಿ ಕ್ಯಾರ್ ಅಂತ ನೇಮ್ ಸ್ಕ್ವೇರ್ ಬ್ರಾಕೆಟ್ ಇದಲ್ವ 10 ಅಂತ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಏನಪ್ಪ ಅಂತಂದರೆ ನೇಮ್ದು 10 ಲೆಟರ್ಸ್ನ ನಾವು ಟೈಪ್ ಮಾಡ್ಬೋದು ಅಂತ, ಅದರ ಸೈಜ್ ಆಫ್. ಓಕೆ, ಕ್ಯಾರ್ ಲೆಟ್ರಲ್ಲಿ ನಾವು ನೇಮ್ ಸೈಜ್ ಆಫ್ ಎಷ್ಟು ಲೆಟ್ರ್ವರೆಗೂ ಟೈಪ್ ಮಾಡ್ಬೋದು, 10 ನಂಬರ್ 10 ಲೆಟರ್ಸ್. ಓಕೆ, ನೇಮ್ ಫಾದರ್ ನೇಮ್ ಮದರ್ ನೇಮ್ 20 ಸೈಜ್, 20 ಫಾದರ್ ನೇಮ್ 20 ಸೈಜ್, ಅದರ ಸೈಜ್ 20ವರೆಗೆ ನಾವು ಟೈಪ್ ಮಾಡ್ಬೋದು ಲೆಟರ್ಸ್ ಅಂತ ಅರ್ಥ. ಸೊ ಅದು ಸ್ಟೋರ್ ಮಾಡೋಷ್ಟು ಕೆಪಾಸಿಟಿ ಎಷ್ಟಿದೆ, 20 ಲಾಸ್ಟು. ಅದು ನಾವಿಲ್ಲಿ ಸೈಜ್ ಅನ್ನೋದು ಡಿಕ್ಲೇರ್ ಮಾಡಿವಿ. ಸೊ ನೇಮ್ ಅನ್ನೋದು ನಾವು ಪ್ರಾಪರ್ ಆಗಿ ಕೊಟ್ಟಿದ್ದೀವಿ ನೋಡಿ. ನೋಡಿ ವರ್ಸ್, ನೇಮ್ ಅಂದರೆ ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಸೊ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು. ಡಿಫ್ರೆಂಟ್ ಡಿಫ್ರೆಂಟಲ್ಲಿ ನಾವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಭ್ಯರ್ಥಿಯ ಹೆಸರು ಅಂತೇಳಿ ಏನು ಕೊಟ್ಟಿರ್ತೀವಲ್ಲ, ಸೊ ಆ ರೀತಿಯಿಂದ ನಾವು ವೇರಿಯಬಲ್ ನೇಮ್ಗೆ ಪ್ರಾಪರ್ ಆಗಿ ಕೊಟ್ಟಿರೋದಕ್ಕೆ ನಾವು ಐಡೆಂಟಿಫೈ ಅಂತ ಅದಕ್ಕೋಸ್ಕರ ನಾವು ಕರಿತೀವಿ. ಬಟ್ ಏಜ್ ಕ್ವಶನ್, ಬೇಸ್ ಕ್ವಶನ್ ಅದು ನಾವು ಪ್ರಾಪರ್ ಆಗಿ ನೇಮ್ ಅಲ್ಲ ಅದು. ಹಾಗಾಗಿ ನಾವು ಐಡೆಂಟಿಫೈಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರಾಪರ್ ನೇಮ್ ಕೊಡಲಿಕ್ಕೆ ನಾವು ಯೂಸ್ ಅನ್ನೋದು ಮಾಡ್ತೀವಿ. ಓಕೆ ವರ್ಸ್, ಫಸ್ಟು ಕ್ಯಾರ್ ನೇಮ್ ಸೈಜ್ ಎಷ್ಟು ಕೊಡಬೇಕು, 10 ಲೆಟರ್ಸ್. ಫಾದರ್ ನೇಮ್ ಸೈಜ್ ಎಷ್ಟು, 20 ಲೆಟರ್ಸ್. ಮದರ್ ನೇಮ್ 20 ಲೆಟರ್ಸ್. ಈ ರೀತಿಯಿಂದ ನಾವು ಐಡೆಂಟಿಫೈ ಮಾಡ್ತಿದ್ದೀವಿ. ಹೆಂಗೆ ಅಂದರೆ ನೋಡಿ, ಫಾದರ್ ನೇಮ್ ನಾವು ಫಾದರ್ ನೇಮ್ ಅಂತ ನಮಗೆ ಐಡೆಂಟಿಫೈ ಆಗ್ತದೆ, ಅದು ವೇರಿಯಬಲ್ ನೇಮ್. ನೆಕ್ಸ್ಟ್ ಮದರ್ ನೇಮ್ ಅದು ನಮಗೆ ಐಡೆಂಟಿಫೈ ಆಗ್ತದೆ, ಹೇಗೆ ಇದು ಮದರ್ ನೇಮ್ ಅಂತ ಹೇಳ್ಬಿಟ್ಟು. ನಮಗೆ ನೇಮ್ ಜಸ್ಟ್ ನೇಮ್, ಅದು ಸ್ಟೂಡೆಂಟ್ ನೇಮ್ ಬಟ್ ಜಸ್ಟ್ ನೇಮ್ ಅಂತ ಕೊಟ್ಟಿದ್ದೀವಿ. ನಾವು ಏನಂತ ತಿಳ್ಕೊಳ್ಬೇಕು, ಸ್ಟೂಡೆಂಟ್ ನೇಮ್ ಇರ್ಬೋದು, ಕ್ಯಾಂಡಿಡ್ ನೇಮ್ ಇರ್ಬೋದು. ಸೊ ಬೇರೆ ಬೇರೆ ಥರ ಇರ್ತದಲ್ವ, ಆ ರೀತಿಯಿಂದ ನಾವು ಇಲ್ಲಿ ವೇರಿಯಬಲ್ ನೇಮ್ ಅನ್ನೋದು ಕರೆಕ್ಟಾಗಿ ಐಡೆಂಟಿಫಿಕೇಶನ್ ಮುಖಾಂತರ ನಾವು ಕೊಡಬೇಕಾಗುತ್ತೆ. ಓಕೆ ವರ್ಸ್, ಈಗ ನಾವು ಇದನ್ನು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಯಾವ ರೀತಿಯಿಂದ ಪ್ರೋಗ್ರಾಮ್ ಅನ್ನೋದು ರನ್ ಆಗುತ್ತೆ. ಸೊ ಡೇವ್ ಸಿ ಪ್ಲಸ್ ಪ್ಲಸ್ ಅಂತ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ನಾವು ಫೈಲ್ಗೆ ಹೋಗಿ ನ್ಯೂ ಅಂತ ತಗೊಳ್ಳಿ, ಸೋರ್ಸ್ ಆಫ್ ಫೈಲ್ ಅಂತ ತಗೊಳ್ಳಿ. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಏನಪ್ಪ ಅಂತಂದರೆ ಪ್ರೋಗ್ರಾಮ್ನ ನಾವು ಟೈಪ್ ಅನ್ನೋದು ಮಾಡಬೇಕಾಗುತ್ತೆ. ಫಸ್ಟ್ ಏನಪ್ಪ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಏನಾಗ್ತೀನಿ, ಡೆಮೋ ಆಫ್ ಐಡೆಂಟಿಫೈಯರ್ಸ್ ಅಂತ ಹಾಕ್ತಾಯಿದ್ದೀನಿ. ಓಕೆ, ಸೊ ಡೆಮೋ ಆಫ್ ಐಡೆಂಟಿಫೈಯರ್ಸ್ ಅಂತ ನಾನು ಹಾಕಿದ ತಕ್ಷಣನೇ ನೆಕ್ಸ್ಟ್ ಏನು, ನಾವು ಯಾಶ್ ಇನ್ಕ್ಲೂಡ್
studio dot h. Next dash include ನಿಮಗೆ ಕಾಮನ್ ಆಗಿ ಗೊತ್ತಿದೆ ಎಲ್ಲಾನು ಸೊ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಅವಶ್ಯಕತೆ ಇಲ್ಲ ಸೊ ಇದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿ ನೆಕ್ಸ್ಟ್ ವೈಡ್ ಓಕೆ ನೆಕ್ಸ್ಟ್ ಫ್ಲೋ ಬ್ರಾಕೆಟ್ ಓಪನ್ ಸೊ ಇಲ್ಲಿ ನಾವು ವೇರಿಯಬಲ್ ನೇಮ್ನ ಡಿಕ್ಲೇರ್ ಮಾಡಬೇಕಾಗ್ತದೆ ಸೊ ಐಡೆಂಟಿಫೈ ಏನು ಕೆಲಸ ಮಾಡ್ತದೆ ಅಂತ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಬೇಕು ಇಂಟಿಜರ್ ನಾನು ಏನಂತ ಕೊಡ್ತಾ ಇದ್ದೀನಿ ವೇರಿಯಬಲ್ ನೇಮ್ ನಂಬರ್ ಒನ್ ಅಂತ ಅವಾಗ ನಾವು ಏಜ್ ಕೋಸ್ಟ್ ಟೆನ್ ಬೇಸ್ ಕೋಸ್ಟ್ 20 ಅಂತ ಕೊಡ್ತಾ ಇದ್ದೀವಿ ಸೊ ಈಗ ನಾನು ನಂಬರ್ ಒನ್ ಅಂದರೆ ನಂಬರ್ ಒನ್ ಅಂತ ಅರ್ಥ ಸೊ ನೆಕ್ಸ್ಟ್ ಕಾಮಾ ಹಾಕ್ತೀನಿ ನಂಬರ್ ಟೂ ಇದು ನಂಬರ್ ಒನ್ ಇದು ನಂಬರ್ ಟೂ ಅಂತ ಅರ್ಥ ಇದು ಸ್ಟೋರೇಜ್ ವೇರಿಯಬಲ್ ನೇಮ್ ನೆಕ್ಸ್ಟು ಯಾವೊಳಗೆ ಸ್ಟೋರ್ ಆಗ್ಬೇಕು ಎರಡರದ್ದು ಸಮಾನದೊಳಗೆ ಸ್ಟೋರ್ ಆಗಬೇಕು ವ್ಯಾಲ್ಯೂ ನೋಡಿ ಇದರ ಎರಡು ವ್ಯಾಲ್ಯೂ ಎಡಿಷನ್ ಆಗಬೇಕು ಆ್ಯಡ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಡಿಕ್ಲೇರ್ ವೇರಿಯಬಲ್ನ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ನಾನು ಪ್ರಿಂಟ್ಎಫ್ ತೊಗೊಳ್ತಾ ಇಲ್ಲ ಸಾರಿ ಸ್ಕ್ಯಾನ್ ಆಫ್ ತೊಗೊಳ್ತಾ ಇಲ್ಲ ಓನ್ಲಿ ಪ್ರಿಂಟ್ಎಫ್ ಅನ್ನು ತೊಗೊಳ್ತಾ ಇದ್ದೀನಿ ಹಾಗಾಗಿ ನಾನು ಸೊ ಇಲ್ಲೇ ನಂಬರ್ ಒನ್ ನಂಬರ್ ಒನ್ ಇಸ್ ಕೋಸ್ಟ್ 10 ಅಂತ ಆಗ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಂಬರ್ ಟೂ ಇಸ್ ಕೋಸ್ಟ್ 20 ಓಕೆ ನೆಕ್ಸ್ಟ್ ಸಮ್ ಇಸ್ ಕೋಸ್ಟ್ ನಂಬರ್ ಒನ್ ನಂಬರ್ ಟೂ ನಂಬರ್ ಒನ್ ಆ್ಯಂಡ್ ನಂಬರ್ ಟೂ ಪ್ರಿಂಟ್ ಎಫ್ ಡಬಲ್ ಕೊಟೇಶನ್ ಸಮ್ ಇಸ್ ಕೋಸ್ಟ್ ಪರ್ಸೆಂಟೇಜ್ ಡಿ ಓಕೆ ಕಾಮಾ ಮತ್ತೆ ಡಬಲ್ ಕೊಟೇಶನ್ ಸಾರಿ ಸಮ್ ಅಂತ ಹಾಕಿ ಯಾಕಂದ್ರೆ ಡಬಲ್ ಕೊಟೇಶನ್ ಒಳಗಡೆ ಆಗಿದೆ ಆಲ್ರೆಡಿ ನೆಕ್ಸ್ಟ್ ಇಲ್ಲಿ ಗೆಟ್ ಸಿ ಎಚ್ ಓಕೆ ಸೊ ನಾವು ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ನಾವು ಯಾವ ರೀತಿ ಡಿಕ್ಲೇರ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ನಾವು ಇಂಟೀಜರ್ ಎಸ್ ಕೋಸ್ ಟೆನ್ ಬಿಎಸ್ ಕೋಸ್ 20 ಸಮ್ ಅಂತ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಒಂದೇ ಲೈನಲ್ಲಿ ಡಿಸ್ಪ್ಲೇ ಅನ್ನೋದು ಹಾಕ್ಬಿಡ್ತೀವಿ ಡಿಕ್ಲರೇಷನ್ ವೇರಿಯಬಲ್ ಡಿಕ್ಲರೇಷನ್ ಇನಿಷಿಯಲೈಸೇಷನ್ ಮಾಡಿಬಿಡ್ತೀವಿ ಬಟ್ ಇಲ್ಲಿ ಎರಡು ರೀತಿಯನ್ನು ತೊಗೊಂಡಿದ್ದೀನಿ ಸೊ ಈ ರೀತಿಯಿಂದನೂ ಮಾಡ್ಬೋದು ಸಪ್ರೇಟಾಗಿ ನಾವು ಇಂಟೀಜರ್ ಕೆಳಗಡೆ ಏನು ಟೈಪ್ ಮಾಡ್ತೀರೋ ಅದು ಇಲ್ಲಿನೂ ಮಾಡ್ಬೋದು ಇಲ್ಲಿ ನಂಬರ್ ಒನ್ 10 ನಂಬರ್ 2 20 ಈ ವೇರಿಯಬಲು 20 ಅನ್ನೋದು ಇದ್ರೊಳಗೆ ಬಂದು ಸ್ಟೋರ್ ಆಗಿದೆ 10 ಅನ್ನೋ ಇದ್ರೊಳಗೆ ಬಂದು ಸ್ಟೋರ್ ಆಗಿದೆ ಬಟ್ ಇನಿಷಿಯಲೈಸೇಷನ್ ಮಾಡಿದ್ದೀನಾ ಇಲ್ಲಿ ಓಕೆ ಇಲ್ಲಿ ನಂಬರ್ ಒನ್ ನಂಬರ್ ಟು ಅಂತೇಳಿ ಅಥವಾ ಇಲ್ಲಿನೂ ಟೈಪ್ ಮಾಡ್ಬೋದು ನಂಬರ್ ಒನ್ ಇಸ್ಕೋಸ್ 10 ಆ ರೀತಿಯಿಂದ ಮಾಡ್ಬೋದು ಈ ರೀತಿಯಿಂದ ಮಾಡ್ಬೋದು ಎರಡು ರೀತಿಯಿಂದ ನೀವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿಯಿಂದ ನಿಮಗೆ ಸೊ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಎರಡರ ಮೇಲೆ ಎಲ್ಲಿ ಬಂದು ಸ್ಟೋರ್ ಆಗಬೇಕು ಸಮ್ಮಲ್ಲಿ ನಂಬರ್ ಒನ್ ಪ್ಲಸ್ ನಂಬರ್ ಟು ಈಗ ನಾವು ಏನು ಮಾಡೋಣ ಈ ರೀತಿಯಿಂದ ಐಡೆಂಟಿಫೈಗೋಸ್ಕರ ನಾವು ಯೂಸ್ ಮಾಡ್ತಿದ್ವಿ ನಂಬರ್ ಒನ್ ಈ ರೀತಿಯಿಂದ ನಾವು ವ್ಯಾಲ್ಯೂ 10 ಅನ್ನೋದು ಸ್ಟೋರ್ ಆಗಿದೆ ಇದು ಈ ರೀತಿಯಿಂದ ಪ್ರಾಪರಾಗಿ ನೇಮ್ ಅನ್ನೋದು ಕೊಡ್ತಾ ಇದ್ದೀನಿ ಇಲ್ಲಿ ಓಕೆ ಸೊ ನೆಕ್ಸ್ಟ್ ನಂಬರ್ ಟು ಪ್ರಾಪರಾಗಿ ನೇಮ್ ಅನ್ನೋದು ಕೊಡ್ತಿದ್ದೀನಿ 20 ಓಕೆ ನೆಕ್ಸ್ಟ್ ನಾನು ಕಂಪೈಲ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಐಡೆಂಟಿಫೈಯರ್ಸ್ ಅಂತ ಹೇಳ್ತಾ ಇದ್ದೀನಿ ಓಕೆ ಸಿ ಪ್ಲಸ್ ಪ್ಲಸ್ ಅಂತ ಹಾಕ್ತಿದ್ದೀನಿ ಸಿ ಡಾಟ್ ಓಕೆ ಸೇವ್ ಅನ್ನೋದು ಮಾಡಿದೆ ಸೊ ನಮಗೆ ನೋಡಿ ಒಂದು ಸಲ ಚೆಕ್ ಮಾಡಿ ಕಂಪೈಲ್ ಮಾಡೋಣ ಅಥವಾ ಇನ್ನೊಂದು ಸ್ವಲ್ಪ ರನ್ ಮಾಡೋಣ ಆಗ್ತಾ ಇದೆ ಸ್ವಲ್ಪ ಲೇಟ್ ಪ್ರೊಸೆಸ್ ಓಕೆ ಇನ್ನೊಂದು ಸಲ ಕಂಪೈಲ್ ಮಾಡೋಣ ಸೊ ಎರರ್ಸ್ 0 ಇದೆ ಸೊ ಯಾವತ್ತೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ರನ್ ಮಾಡಿಬಿಡೋಣ ರನ್ ಮಾಡಿದ್ರೆ ನಮಗೆ ಎಷ್ಟು ಬಂತು ವ್ಯಾಲ್ಯೂ 30 ಅನ್ನೋದು ಬಂತ ಸಮ್ ಇಲ್ಲಿ ಏನು ಚೇಂಜ್ ಮಾಡ್ತೀರಿ ಅದೇ ಇಲ್ಲಿ ನಮಗೆ ಔಟ್ಪುಟಲ್ಲಿ ತೋರಿಸುತ್ತೆ ನೋಡಿ ಸಮ್ ಅಂತಿದೆಯಲ್ಲ ದ ಸಮ್ ಅಂತ ಹಾಕ್ತೀನಿ ನೋಡಿ ಏನು ದ ಸಮ್ ದ ಸಮ್ ಅಂತ ಹೇಳ್ಬಿಟ್ಟು ಅದನ್ನು ಪ್ರಿಂಟ್ ಆಗುತ್ತೆ ಸೊ ಕಂಪೈಲ್ ಮಾಡಿ ಎರರ್ಸ್ 0 ಇದೆ ನೆಕ್ಸ್ಟು ರನ್ ಮಾಡಿ
ನೋಡಿ ದ ಸಮ್ ಇಲ್ಲಿ ಏನು ಟೈಪ್ ಮಾಡ್ತೀರಾ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಓಕೆ ವರ್ಸ್, ಸೊ ಈ ರೀತಿಯಿಂದ ನಾವು ನಂಬರ್ಸ್ ಅಲ್ಲಿ ನಾವು ವೇರಿಯಬಲ್ಸ್ ಐಡೆಂಟಿಫೈ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳ್ಕೊಂಡಿವಿ. ನೆಕ್ಸ್ಟ್ ನಾವು ಕ್ಯಾರ್ ಅನ್ನೋದು ಇದೆಯಲ್ವೋ ಅದು ಯಾವ ರೀತಿಯಿಂದ ನಮಗೆ ಔಟ್ಪುಟ್ ಅನ್ನೋದು ರಿಸಲ್ಟ್ ಕೊಡ್ತದೆ, ಯಾವ ರೀತಿಯಿಂದ ನಾವು ಯೂಸ್ ಮಾಡ್ಬೇಕು ಅನ್ನೋದು ನೋಡೋಣ. ಸೈಜ್ ಹಾಕಿಬಿಟ್ಟು ನಾವು ಚೆಕ್ ಮಾಡೋಣ. ಸೊ ಫಸ್ಟ್ ಅದಕ್ಕೆ ಮುಂಚೆ ಇದನ್ನು ನಾವು ಡಿಲೀಟ್ ಅನ್ನೋದು ಮಾಡಿಬಿಡೋಣ. ಏನು ಡಿಲೀಟ್? ಸೊ ಇದು ನಾವು ಇದಿಷ್ಟು ಡಿಲೀಟ್ ಮಾಡಿಬಿಡೋಣ. ಓಕೆ, ಇಲ್ಲಿ ಕ್ಯಾರ್ ನೇಮ್, ಸೈಜ್ ಏನು ಹೇಳಿದೆ ನಿಮಗೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಹಾಕಬೇಕು 10 ಅಂತ ಹೇಳಿದೆ ನೇಮ್. ನೆಕ್ಸ್ಟ್ ಕಾಮಾ, ಸೊ ಇದು ಕಾಮಾ ಬದಲು ನಾವು ಇದ್ರೊಳಗೆ ಸ್ಟೋರ್ ಮಾಡ್ತಾ ಇದ್ದೀವಿ. ಸ್ಟೋರ್ ಮಾಡಬೇಕು, ಸ್ಟೋರ್ ಮಾಡ್ಬೇಕಂತಂದ್ರೆ ನಾವು ಡಬಲ್ ಕೊಟೇಶನ್ ಒಳಗಡೆ ಓಕೆ ಓಕೆ ಇಲ್ಲಿ ನಾವು ಸ್ಟ್ರಿಂಗ್ ಅನ್ನೋದು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಇಲ್ಲಿ ಏನಂತ ಕೊಡಬೇಕು, ಪರ್ಸೆಂಟೇಜ್ ಎಸ್ ಅಂತ ಕೊಡಬೇಕಾಗ್ತದೆ. ಯಾಕೆಂತಂದರೆ ಸಿಂಗಲ್ ಕ್ಯಾರೆಕ್ಟರ್ ನಾವು ಯೂಸ್ ಮಾಡಬೇಕಾದ್ರೆ ಕ್ಯಾರ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿ ಸಿಂಗಲ್ ಕೊಟೇಶನ್ ಒಳಗಡೆ ಅಪ್ಲೈ ಮಾಡಿದಾಗ ನಾವು ಪರ್ಸೆಂಟೇಜ್ ಸಿ ಅಂತ ಅಪ್ಲೈ ಮಾಡಬೇಕಾಗ್ತದ. ಯಾವಾಗ ಸ್ಟ್ರಿಂಗ್ ಅಂತ ನಾವು ನೇಮ್ ಲೆಟರ್ಸ್ ಬಂದಾಗ ಅವಾಗ ಪರ್ಸೆಂಟೇಜ್ ಎಸ್ ಅಂತ ಹೇಳಿ ಅಪ್ಲೈ ಮಾಡಬೇಕಾಗ್ತದೆ. ಓಕೆ ವರ್ಸ್, ಈಗ ನಾನು ಇದನ್ನು ಕಂಪೈಲ್ ಮಾಡಿ ನೋಡ್ತೀನಿ. ಎರ್ ಜೀರೋ ಇದೆ ನೋಡಿ, ಈಗ ರನ್ ಅನ್ನೋದು ಮಾಡಿ ನೋಡ್ತೀನಿ. ಓಕೆ, ದ ನೇಮ್ ಸ್ಟೋರ್ಡ್ ಇಸ್ ಗೋಸ್ಟ್ ಬಸವ ಬಂದಿದೆಯಲ್ವಾ. ಸೊ ಈ ರೀತಿಯಿಂದ ನಾವು ಐಡೆಂಟಿಫೈಯರ್ಸ್ನ ಮುಖಾಂತರ ನಾವು ಕ್ಯಾರೆಕ್ಟರ್ನ ಯಾವ ರೀತಿಯಿಂದ ಯೂಸ್ ಮಾಡಬೇಕು, ನೆಕ್ಸ್ಟು ವೇರಿಯಬಲ್ಸ್ ಇಂಟೀಜರ್ ನಂಬರ್ಸ್ನ ಯಾವ ರೀತಿಯಿಂದ ನಾವು ಪ್ರಾಪರಾಗಿ ನೇಮ್ ಕೊಡಬೇಕು ಅನ್ನೋದು ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಂಡಿದ್ದೀವಿ. ಓಕೆ ವರ್ಸ್, ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಹಾಗೆ ನಮ್ಮ ಬಸವ ಐ ಟಿ ಎಮ್ ಮಾನವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ಓಕೆ ವರ್ಸ್, ಥ್ಯಾಂಕ್ ಯು ಸೋ ಮಚ್.